ಯಕ್ಷಗಾನ ಕಲಾವಿದನ ಬದುಕದ ಚಿತ್ರಣ ತೋಜಾವನ ಚೌಕಿ ಕನ್ನಡ ಚಲನಚಿತ್ರದ ಪ್ರೀಮಿಯರ್ ಪ್ರದರ್ಶನ ಗುರುವಾರ ಕಾಣೆ ನಡೆದನು. ಹಿರಿಯ ವಿಮರ್ಶಕರು, ಜಾನಪದ ವಿದ್ವಾಂಸರು ಡಾಕ್ಟರ್ ಎಂ ಪ್ರಭಾಕರ್ ಜೋಶಿ ತುಡರ್ ಬೆಳಗಾದ ಚಿತ್ರ ಪ್ರದರ್ಶನ ಉದಿಫನ ಮಲ್ದದ ಚೌಕಿ ಪುದರೆ ಪನ್ಪುಲಕ ರಂಗದ ಬದುಕದ ಹಿನ್ನೆಲೆ ತೋಜಾವನ ಪುದರ್ ಯಕ್ಷಗಾನದ ಸಾಧ್ಯತೆಲು ದಿಂಜ ಅವನು ತೋಜಾವನ ಪ್ರಯತ್ನ ಈ ಚಿತ್ರದ ಮಲ್ತದೇರ್ ಪಂಡದ ಪಂತೇರು ಚಿತ್ರ ಯಶಸ್ವಿಯಾವಡ ಪಂಡ ತೆರಿಪಾಯರು. ಮನುಷ್ಯರು ವರ್ತಿಸುವ ಹಾಗೆ ಆ ಪಾತ್ರಗಳಲ್ಲಿ ನಿಮ್ಮ ಪುರಾಣಿಕದಲ್ಲಿ ಒಂದು ಬಾಣದಲ್ಲಿ 10,000 ಜನ ಸಾಯಲು ನಿಮ್ಮ ಪುರಾಣದಲ್ಲಿ ಮಾತ್ರ ಅದನ್ನು ಒಪ್ಪಿಕೊಳ್ಬೇಕು. ಆದರೆ ಅದಕ್ಕಿಂತ ಮೀರಿ ಕಲಾತ್ಮಕವಾಗಿ ಮನುಷ್ಯನ ಭಾವನೆಗಳನ್ನು ಹೇಗೆ ಚಿತ್ರಿಸಿದೆ. ಯಕ್ಷಗಾನಕ್ಕೆ ಬಂದರೆ ಯಕ್ಷಗಾನದ ಚೌಕಿ ಬಿಡಾರದಲ್ಲೇ ಇದ್ದವರಿದ್ದಾರೆ. ಅಶೋಕ ಅವರು ಇವರು ಸೋಮ್ಯ ಎಲ್ಲ ಅಶೋಕ ಎಲ್ಲವೂ ನೋಡಿದವ ಯಕ್ಷಗಾನ ಮತ್ತು ಸಾಮಾಜಿಕದ ಬಹುಮುಖಿ. ಅದರಲ್ಲಿ ಒಂದು ದೊಡ್ಡ ಪ್ರಪಂಚ ಇದೆ. ಅಲ್ಲಿ ರಿಲೇಷನು, ಅಲ್ಲಿರೋ ಜಗಳ, ಅಲ್ಲಿರೋ ಬತ್ಸರ, ಗಿಚ್ಚು, ಪ್ರೀತಿ, ಅಲ್ಲಿ ತಡ ಆಗೋದು, ಯಜಮಾನ ಕಲಾವಿದರ ಸಂಘರ್ಷ. ಒಂದು ಕಾಲಕ್ಕೆ ಯಜಮಾನನ ಕವಿಭಂಗ ಕಲಾವಿದ, ಭಾಗವತನ ನಿಯಂತ್ರಣ, ಈಗ ಉಪರಾಟ ಆಗಿದೆ. ಕಲಾವಿದರ ಕೈಯಲ್ಲಿ ಯಜಮಾನ ಮತ್ತೆ ಕಲಾವಿದ ಕುಣಿದ ಹಾಗೆ ಭಾಗವತ ಪದ ಹೇಳಿದೆ. ಈಕ್ವೇಷನ್ಸ್ ಆರ್ ಚೇಂಜಿಂಗ್ ಇನ್ ಎವ್ರಿ ಸಿನಿಮಾ. ಸರಿ ತಪ್ಪು ನಾನು ವಿಮರ್ಶೆ ಮಾಡ್ತಾ ಇಲ್ಲ, ದೀರ್ಘವಾಗಿ ಮಾತಾಡ್ಬೋದು. ಆದರೆ ಚೌಕಿ ಬಿಡಾರ ರಂಗಸ್ಥಳ ಈಗ ಚೇಂಜ್ ಆಗಿದೆ. ಮುಗಿದಗಳು ವೇಷ ಮುಗಿದಗಳ ಚೌಕಿಯಲ್ಲಿ ಯಾರಿಲ್ಲ, ಬಿಡಾರಿಲ್ಲ, ಕೆಲಸಗಾರರು ಮಾತ್ರ. ಮೊದಲು ಬಿಡಾರ ಅಂದರೆ ಮನೆ ಹಾಗೆ ಇತ್ತು, ಆಗ ಅಭ್ಯಾಸದ ಸ್ವರೂಪ ಬೇರೆ ಇತ್ತು. ನೀವು ಹೇಗೆ ತೆಕ್ಕೊಂಡಿದ್ದೀರೋ ಗೊತ್ತಿಲ್ಲ. ಅಂತ ಚೌಕಿ ಅಂತ ಹೇಳಿದ ಮೇಲೆ ಚೌಕಿ ರಂಗಸ್ಥಳ ವ್ಯಕ್ತಿತ್ವದ ಒಂದು ಸಂಘರ್ಷ, ಸಾಂಸಾರಿಕತೆ, ಇದರ ಸುತ್ತ 10 ಸಿನಿಮಾ ಮಾಡಿ. ಯಾರಾದರೂ ಸಿನಿಮಾ ಮಾಡುವುದಿದ್ರೆ ಫಿಲ್ಮ್ ಐಡಿಯಾ ಕೊಡೋರು ಅಂತ ಇದ್ದಾರೆ ಕೆಲವರು, ಉಚಿತ ಸಲಹೆಗಾರರು. ನನ್ನ ಜೀವಮಾನದಲ್ಲಿ ನಾನು ಅದನ್ನೇ ಮಾಡಿದೆ, ನಾನಿಂಥದ್ದು ಮಾಡಲಿಲ್ಲ, ನಾನು ಸಲಹೆ ಮಾತ್ರ ಕೊಟ್ಟೆ. ಐ ಹ್ಯಾವ್ ಸಮ್ ಐಡಿಯಾಸ್ ಆರ್ಟ್. ಆದರೆ ಅದು ಅಟ್ರಾಕ್ಟಿವ್ ಆಗಬೇಕು, ಬಾಕ್ಸ್ ಆಫೀಸಲ್ಲಿ ಯಶಸ್ವಿ ಆಗಬೇಕು. ಈಗ ನಿಮ್ಮದು ಅಮೆಚೂರ್ ಸಿನಿಮಾ, ಜಯಪ್ರಕಾಶ್ ಸುರೇಶ್ ಮತ್ತು ಅವರ ತಂಡ ಮ್ಯೂಸಿಕ್ ಕೊಟ್ಟವರು ಯಾರು? ಶಕೀಲ್ ಅಹಮದ್. ಅದು ಇಂಪಾರ್ಟೆಂಟ್ ಅವರು ಕೊಟ್ಟಿರೋದು, ಯಾಕೆಂತ ನಾನು ಪುನಃ ವಿವರಿಸುತ್ತೇನೆ. ಶಕೀಲ್ ಅಹಮದ್ ಚೌಕಿಗೆ ಬಂದ ಸಂತೋಷ. ಆದರೂ ನೀವು ದೊಡ್ಡ ಇನ್ವೆಸ್ಟ್ಮೆಂಟ್ ಮಾಡಿರ್ಬೋದು. ಈಗ ಲಕ್ಷಕ್ಕೂ ಕೋಟಿಗೂ ಬೆಲೆ ಇಲ್ಲದ ಕಾಲ ಇದೆ. ನಾವು ಇದನ್ನು ಪ್ರೋತ್ಸಾಹಿಸಬೇಕು. ಚಲನಚಿತ್ರದ ಮೂಲಕ ಸಾಮಾಜಿಕ ಸಂದೇಶ, ಸಂದೇಶವನ್ನು ನೇರವಾಗಿ ಹೇಳುವುದಲ್ಲ. ನಾನು ಕೃಷ್ಣ ಸಂಧಾನದ ಕೃಷ್ಣನಾಗಿ ಕುಂಟೆಗಾನಕ್ಕೆ ಸಿಟಿ ಬಸ್ ಇಲ್ಲ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಕೊಡಿಯಲ್ ಮೇಲಲ್ಲಿ ಬಸ್ ಸ್ಟಾಪ್ ಇಲ್ಲ, ಹೊಂಡ ಆಗಿದೆ. ಕೃಷ್ಣಸಂಧಾನದ ಕೃಷ್ಣನಾಗಿ ನಾನು ಕುಂಟೆಗಾನಕ್ಕೆ ಬಸ್ಸು ಬಾರದಿರುವುದರ ವಿರುದ್ಧ ಹೋರಾಟಕ್ಕೆ ಆತ್ಮವಿಶ್ವಾಸವನ್ನು ಕೊಡುತ್ತೆ. ಇಟ್ ಈಸ್ ನಾಟ್ ಹೌ ಯು ಸೇ ಇಟ್ ಈಸ್, ಇಟ್ ಈಸ್ ನಾಟ್ ವಾಟ್ ಯು ಸೇ ಇನ್ ಆರ್ಟ್, ಆಫನ್ ಇಟ್ ಈಸ್ ಹೌ ಯು ಸೇ. ನೀವು ಹೇಗೆ ಹೇಳ್ತೀರಿ ಕಲೆಯಲ್ಲಿ, ಏನನ್ನು ಹೇಳ್ತೀರಿ ಎಂಬುದರ ಸಣ್ಣ ವಿಷಯ ಇಟ್ಟುಕೊಂಡು ಒಂದು ಸಾಂಸಾರಿಕವಾಗಿ ಬಾಂಬೆಯಲ್ಲಿ ಮೊದಲ ರಾತ್ರಿ ಸಿಕ್ಕಲಿಕ್ಕೆ 1 ವರ್ಷ ಹೋದ ಒಂದು ಸಿನಿಮಾ ಉಂಟು, ಧವನ್ ಮತ್ತು ವಿದ್ಯಾ. ಇದು ಮಾಡಿದ ಸಣ್ಣ ಸಬ್ಜೆಕ್ಟ್, ಕೆಲವರು ಹೇಳ್ಬೋದು ಎಂತ ಸೀರಿಯಲ್ ಅಂತ, ಆದರೆ ಜೀವನದಲ್ಲಿ ಅದು ಬಹಳ ಮುಖ್ಯ. ಹಾಗಾಗಿ ಸಣ್ಣ ಅನುಭವ ದೊಡ್ಡದು ಮಾಡಬಹುದು, ದೊಡ್ಡದನ್ನು ಸಣ್ಣ. ಒಂದು ಹನಿಯಲ್ಲಿ ಆಕಾಶವನ್ನು ತೋರು, ಆಕಾಶದಲ್ಲೇ 1,000 ಹನಿಗಳನ್ನು ಕಾಣಿಸಬೇಕು. ಚಲಚಿತ್ರಕ್ಕೆ ಕಲೆಗೆ ಬಗೆದಷ್ಟು ತಾರೆ, ಉಳಿದದ್ದು ಆಕಾಶ. ನಿಮ್ಮ ತೂತು ಮಾಡಿದ್ದೆಲ್ಲ ನಕ್ಷತ್ರ, ಉಳಿದ ಜಾಗ ಕಟಾವಟ. ಕಲೆಯಲ್ಲಿ ಕೆಳಗೆ ತುಂಬ ಫುಲ್, ಟಾಪ್ ಈಸ್ ಎಂಟಿ, ಮೇಲೆ ಎಂಟಿ. ಶ್ರೇಣಿ ಒಬ್ಬನೇ, ಶಿವರಾಮ ಹೆಗಡೆ ಒಬ್ಬನೇ, ರಾಮಾಯಣ ಒಬ್ಬನೇ, ಕುಮಲಸುಂದರರಾವ್ ಒಬ್ಬನೇ. ಹಾಗಾಗಿ ಎಲ್ಲರೂ ಶ್ರೇಷ್ಠರಾಗಲಿಕ್ಕಾಗುವುದಿಲ್ಲ. ವಿ ಡೋಂಟ್ ವಾಂಟ್ ಎಕ್ಸ್ಟ್ರಾಡಿನರಿ. ಎಲ್ಲರೂ ಶ್ರೇಣಿ ಗೋಪಾಲ ಕೃಷ್ಣರಾದರೆ, ಎಲ್ಲರೂ ಋತ್ವಿಕ ಘಟಕರಾದರೆ, ಎಲ್ಲರೂ ಶ್ಯಾಮ್ ಬೆನಗಲಾದರೆ ಸಿನಿಮಾ ನಡೀಲಿಕ್ಕೆ, ಎಲ್ಲ ಸ್ಥಳದ ಕಲಾವಿದರು. ಈ ಅನುಭವವನ್ನು ಗ್ರಹಿಸಿ ನೀವು ಹೇಳುವ ಒಂದು ಪ್ರಯತ್ನ ಮಾಡಿದ್ದೀನಿ. ಈ ಚೌಕಿ ಅನುಭವದ ಮೇಲೆ ಸುರೇಶ್ ಮತ್ತು ಜಯಪ್ರಕಾಶ್ ಸಿನಿಮಾ ಮಾಡಿದ್ದಕ್ಕೆ ನಾನು ಸಮಸ್ತ ಯಕ್ಷಗಾನ ಕಲಾವಿದರು. ಇಲ್ಲಿ ಇದು ನಿರ್ಮಾಣ, ಇದೊಂದು ಸೀರೀಸ್, ಟ್ರೆಂಡ್ ಸೆಟ್ಟರ್ ಅಂತ ಹೇಳ್ತಾರೆ. ಟ್ರೆಂಡ್ ಸೆಟ್ಟಿಗೆ ಆಗಲಿ, ನಾನು ಕೂಡ ತುಂಬ ಕುತೂಹಲದಲ್ಲಿದ್ದೇನೆ. ಒಂದು ಒಳ್ಳೆ ಸಿನಿಮಾ, ಅಬ್ಬಾಸ್ ಹೇಳ್ತೀನಿ, ವಾಟ್ ಇಸ್ ಎ ಗುಡ್ ಸಿನಿಮಾ ದಟ್ ಎಂಡ್ಸ್. ಸಿನಿಮಾ ಮುಗಿದಾಗ ಒಂದು ಅನುಭವ ಕೊಡಬೇಕಂತ. ಒಂದು ಕಟ್ಟಿದ ಮನೆ ದೊಡ್ಡದಿತ್ತು, ಹೆಂಡತಿ ಕೇಳ್ತಾ ಇದ್ದೀವಿ ಯಾವ ಮನೆ ಅಂತ ಗಂಡನ. ಇದು ಕೌನ್ಸ ಶಹರ, ಇದು ಯಾವ ಸಿಟಿ ಅಂತ. ಆಗ ಅವ ಹೇಳ್ತಾನೆ, ಏ ಶಹರ್ ನೈ, ಏ ಸಪ್ನ, ಮನೆ ಕಟ್ಟಲಿಲ್ಲ. ಅದು ಮನುಷ್ಯನ ಚಿಂತನೆಗೆ ಹಚ್ಚ. ನಾನು ಆದ್ದರಿಂದ ನಿಮಗೆಲ್ಲ ಶುಭ ಹಾರೈಸಿ, ನಿಮ್ಮ ಪ್ರೀತಿಗಾಗಿ ವಂದಿಸಿ, ನನ್ನನ್ನು ಕೂಡ ಗುರುತಿಸಿದ್ದಕ್ಕೆ ಅಭಿವಂದನೆ ಸಲ್ಲಿಸಿ. ಹಿರಿಯ ಯಕ್ಷಗಾನ ಕಲಾವಿದರು ತಾರನಾಥ್ ಬಲ್ಯಾಯ, ಅಶೋಕ್ ಶೆಟ್ಟಿ ಸರಪಾಡಿ, ತೋನ್ಸೆ ಪುಷ್ಕರ್ ಕುಮಾರ್, ಇಂಚಿತಿ ಪ್ರಾಮುಖ್ಯರು ಈ ಪೊರ್ತು ಒಟ್ಟುಗೆ ಇದ್ದಾರೆ. ನಿರ್ದೇಶಕರಾಗಿರ್ತಕ್ಕಂತಹ
ಶಕೀಲ್ ಅಹಮದ್ ಸರ್ ಅವರು ಕೂಡ ಸೇರಿಕೊಂಡಿದ್ದಾರೆ, ಹಾಗೆ ನಮ್ಮ ಸುಹಾಸ್ ಅವರು ಕೂಡ ಅಸಿಸ್ಟೆಂಟ್ ಎಡಿಟರ್, ಸೊ ಇವರು ಕೂಡ ನಮ್ಮ ಜೊತೆ ಸೇರಿಕೊಂಡಿದ್ದಾರೆ.